ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ ಡಾಟ್ ಕಾಮ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿಯ ಮಿತ್ರ ವಿದ್ಯಾರ್ಥಿ ಇನ್ಫೋ ಫ್ರೆಂಡ್ ಡಾಟ್ ಕಾಮ್ ಇದು ನಿಮ್ಮ ಫ್ರೆಂಡ್ ಡಾಟ್ ಕಾಮ್ ಎಂಬ ಕನ್ನಡ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಇಲ್ಲಿ ಯಾವುದೇ ರೀತಿಯ ಊಹಾಪೋಹಕ ವಿಷಯಗಳನ್ನು ಅಥವಾ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡುವುದಿಲ್ಲ ಇಲ್ಲಿ ನಿರ್ದಿಷ್ಟವಾದ ನಿಖರವಾದ ಮಾಹಿತಿಯನ್ನು ಮಾತ್ರ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಗೆ ರೆಡಿ ಆಗಿ ಅಂತೇಳಿ ಶಿಕ್ಷಣ ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ ಸೊ ಅದರ ಬಗ್ಗೆ ಹಾಗೂ ನಮ್ಮ ಪ್ರಥಮ ಪಿ ಯು ಸಿಯ ಫಲಿತಾಂಶದ ಬಗ್ಗೆ ಸಹಿತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಪ್ರಥಮ ಪಿ ಯು ಸಿಯ ಫಲಿತಾಂಶವನ್ನು ಮೇ ಐದರಂದು ಬಿಡ್ತಾರೆ ಅಂತೇಳಿ ಹೇಳಿದ್ದೆ ಸೊ ಅದು ಯಾವ ರೀತಿಯಾಗಿ ನಾವು ನೋಡುವುದು ಎನ್ನುವಂಥದ್ದರ ಒಂದು ಮಾಹಿತಿಯನ್ನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೇನೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೇನೆ ನಮ್ಮ ಶಿಕ್ಷಣದ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಎಸ್ ಎಸ್ ಸಿಯನ್ನು ಪರೀಕ್ಷೆಗೆ ಸಿದ್ಧತೆ ನಡೆಸಿ ಅಂತೇಳಿ ಅಧಿಕಾರಿಗೆ ಒಂದು ಅಧಿಕಾರಿಗಳಿಗೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಇಲ್ಲಿ ಇದರಿಂದ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಆಗಿದೆ ಸೊ ಈಗಾಗಲೇ ನೀವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಾ ಇರ್ತೀರಿ ಸೊ ಈಗಿಂದ ಸ್ವಲ್ಪ ಪ್ರಿಪೇರ್ ಆಗುವುದನ್ನು ಜಾಸ್ತಿ ಮಾಡಿ ಟೈಮನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ ನಿಮ್ಮ ಪರೀಕ್ಷೆ ಅತಿ ಅತಿ ಶೀಘ್ರದಲ್ಲೇ ನಡೆಯಲಿದೆ ದಯವಿಟ್ಟು ಪರೀಕ್ಷೆಗೆ ಸಿದ್ಧರಾಗಿ ನಮ್ಮ ಸುರೇಶ್ ಕುಮಾರ್ ಅವರು ಪರೀಕ್ಷೆಗೆ ಸಿದ್ಧತೆ ನಡೆಸಿ ಅಂತ ಹೇಳುವುದರ ಜೊತೆಗೆ ಕೆಲವೊಂದು ಮಾಹಿತಿಯನ್ನು ನಿಮಗೆ ಹೇಳಿದ್ದಾರೆ ಅದೇನೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹಿತ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರಬೇಕು ಹಾಗೂ ಸ್ಯಾನಿಟೈಸರನ್ನು ಬಳಕೆ ಮಾಡ್ತಿರಬೇಕು ಇದು ಒಂದೇದಾದರೆ ಇನ್ನು ಎರಡನೇದು ಪ್ರತಿಯೊಂದು ಪರೀಕ್ಷೆ ಕೇಂದ್ರದಲ್ಲಿ ನೀವು ಜ್ವರವನ್ನು ತಪಾಸಣೆ ಮಾಡುವ ಅಥವಾ ಈ ಟೆಂಪ್ರೇಚರ್ನ ತಪಾಸಣೆ ಮಾಡುವಂತಹ ಒಂದು ತಪಾಸಣೆ ಮಾಡಿ ಅವರಿಗೆ ಪರೀಕ್ಷೆಗೆ ಕಳಿಸಿ ಅಂತೇಳಿ ಅದು ಒಂದು ಹೇಳಿದ್ದಾರೆ ಅದೇ ರೀತಿಯಾಗಿ ಮತ್ತೆ ಥರ್ಮಲ್ ಸ್ಕ್ರೀನಿಂಗ್ ನಡೆಸಲು ಸಹಿತ ಸಿದ್ಧತೆ ನಡೆಸಿಕೊಳ್ಳಿ ಅಂತೇಳಿ ಒಂದು ಸೂಚನೆ ಸಹಿತ ಇಲ್ಲಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಹಾಗೂ ಈ ಸಾಮಾಜಿಕ ಅಂತರವನ್ನು ನಾವು ಕಾಯ್ದಿರಿಸಿಕೊಳ್ಳಬೇಕು ಅಂತೇಳಿ ವಿದ್ಯಾರ್ಥಿಗಳನ್ನು ನೆಲದ ಮೇಲೆ ಕೂರಿಸಿ ಪರೀಕ್ಷೆ ಬರೆಸಬೇಡಿ ನೀವು ಬೆಂಚಲ್ಲೇ ನಾವು ಅವರಿಗೆ ಪರೀಕ್ಷೆಯನ್ನು ಭರಿಸಿ ಅಂತೇಳಿ ಅದನ್ನು ಹೇಳಿದ್ದಾರೆ ಹಾಗೂ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲೂ ಸಹಿತ ಕಡ್ಡಾಯವಾಗಿ ಸಿ ಸಿ ಟಿ ವಿಯನ್ನು ಬಳಸಲೇಬೇಕು ಪ್ರತಿ ವರ್ಷ ಇರುವಂತೆ ಈ ವರ್ಷ ಕೂಡ ಕಡ್ಡಾಯವಾಗಿ ಸಿ ಟಿ ವಿಯನ್ನು ಬಳಸ ಬಳಸಲೇಬೇಕು ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ಲಸ್ ಇದೆ ಅಂತಂದರೆ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಬೇಕು ವೈದ್ಯಕೀಯ ಸೌಲಭ್ಯ ಅಂತಂತಂದರೆ ಕೆಲವೊಂದು ಈ ಕೊರೋನಾ ವೈರಸ್ನ ಹರಡುವಿಕೆ ಹರಡುವಿಕೆ ಹಿನ್ನೆಲೆಯಲ್ಲಿ ಕೆಲವೊಂದು ವೈದ್ಯಕೀಯ ಸೌಲಭ್ಯವನ್ನು ಅವರು ಕಲ್ಪಿಸಿ ಅಂತೇಳಿ ನಮ್ಮ ಸುರೇಶ್ ಕುಮಾರ್ ಅವರು ಮಾಹಿತಿಯನ್ನು ಅಧಿಕಾರಿಗಳಿಗೆ ನೀಡಿದ್ದಾರೆ ಇದರಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ ಅತಿ ಶೀಘ್ರದಲ್ಲೇ ಎಸ್ ಎಸ್ ಎಲ್ ಸಿಯ ಪರೀಕ್ಷೆ ನಡೆಯಲಿದೆ ದಯವಿಟ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈಗಲಿಂದನೇ ತಯಾರಿ ನಡೆಸಿ ಓಕೆ ಇನ್ನೊಂದು ವಿಷಯ ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಅದೇನೆಂದರೆ ಪ್ರಥಮ ಪಿ ಯು ಸಿಯ ಪರೀಕ್ಷೆ ಈಗಾಗಲೇ ಆಗಿತ್ತು ಅದರ ರಿಸಲ್ಟ್ ಕೂಡ ಮೇ ಐದರಂದು ಬರುತ್ತೆ ಅಂತೇಳಿ ಒಂದು ವಿಡಿಯೋನ ನಾನು ಮಾಡಿದ್ದೆ ಯಾವ ರೀತಿಯಾಗಿ ನಾವು ರಿಸಲ್ಟ್ ನೋಡ್ಬೋದು ಯಾವುದಾದ್ರೂ ವೆಬ್ಸೈಟ್ ಇದೆಯಾ ಅಥವಾ ನಿಮ್ಮ ಕಾಲೇಜಿಗೆ ಹೋಗಿ ನೋಡಬೇಕಾ ಅಂತೇಳಿ ನೀವು ಬಹಳಷ್ಟು ಚಿಂತಾಜನಕರಾಗಿದ್ದೀರಿ ಅಂದರೆ ಯೋಚನೆ ಮಾಡ್ತಾ ಇದ್ದೀರಿ ಸೊ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸ್ವಾರಿ ಆ ಪಿ ಯು ಸಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಅವರ ಮೊಬೈಲ್ಗೆ ನೇರವಾಗಿ ನಿಮಗೆ ರಿಸಲ್ಟ್ ಬರುತ್ತೆ ಅಂಥೇಳಿ ನಮ್ಮ ಶಿಕ್ಷಣದ ಮೂಲಗಳು ನಮಗೆ ತಿಳಿಸಿವೆ ಅಂತಂದರೆ ನೀವು ಮೊಬೈಲನ್ನು ರಿಜಿಸ್ಟರ್ ಮಾಡಿಸಿರ್ತೀರಲ್ವ ನೀವೇನಾದರೂ ಪಕ್ಕ ಇರುವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿಸಿದರೆ ಅಥವಾ ರನ್ನಿಂಗ್ ಇರುವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿಸಿದರೆ ನಿಮ್ಮ ಫಲಿತಾಂಶ ನಿಮ್ಮ ಮೊಬೈಲಿಗೆ ನಾಳೆ ಬಂದು ಬರುತ್ತೆ ನಾಳೆ ಬರುತ್ತೆ ಅಥವಾ ಅದೇನಾದರೂ ಬರಲಿಲ್ಲ ಅಥವಾ ಲೇಟ್ ಆಯಿತು ಅಂದರೆ ನಿಮ್ಮ ಉಪಾಧ್ಯಾಯರಿಗೆ ಅಥವಾ ಉಪನ್ಯಾಸಕರಿಗೆ ಅಥವಾ ನಿಮ್ಮ ಪ್ರಾಂಶುಪಾಲರಿಗೆ ನೀವು ಫೋನ್ ಮಾಡಿ ನಿಮ್ಮ ರಿಸಲ್ಟನ್ನು ಪಡಿಬಹುದು ಇಲ್ಲಿ ಯಾವುದೇ ರೀತಿಯ ನೀವು ಯೋಚನೆ ಮಾಡಬೇಡಿ ನಿಮ್ಮ ರಿಸಲ್ಟ್ ಆಲ್ಮೋಸ್ಟ್ ನಿಮ್ಮ ಎಲ್ಲ ರಿಸಲ್ಟ್ ಕೂಡ ನಿಮ್ಮ ನಾಳೆ ಸಾಯಂಕಾಲದೊಳಗೆ ನಿಮ್ಮ ಮೊಬೈಲಿಗೆ ಬಂದು ಸೇರುತ್ತೆ ನೀವು ರಿಜಿಸ್ಟರ್ ನಿಮ್ಮ ಮೊಬೈಲ್ ನಂಬರನ್ನು ನೀವು ರಿಜಿಸ್ಟರ್ ಮಾಡಿಸಿದರೆ ಇಲ್ಲವಾದರೆ ದಯವಿಟ್ಟು ನಿಮ್ಮ ಲೆಕ್ಚರಸ್ನ ಭೇಟಿ ನೀಡಿ ನಿಮ್ಮ ರಿಸಲ್ಟನ್ನು ನೀವು ಪಡಿಬಹುದು ಓಕೆ ಸ್ನೇಹಿತರೆ ಈ ಎರಡು ಮಾಹಿತಿಯನ್ನು ಹಂಚಲು ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಯಾವುದೇ ರೀತಿಯ ಸುಳ್ಳು ಸುದ್ದಿಯನ್ನು ಅಥವಾ ಊಹಾಪೋಹಕ ವಿಷಯನ ನಾವು ಪ್ರಸಾರ ಮಾಡುವುದಿಲ್ಲ ಇಲ್ಲಿ ನಿರ್ದಿಷ್ಟವಾದ ನಿಖರವಾದ ಮಾಹಿತಿಯನ್ನು ಮಾತ್ರ ಪ್ರಸಾರ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲೇರಿ ಸುರಕ್ಷಿತವಾಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಬಬಾಯ್